ಸವಿಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಮಶ್ರೂಮ್ ಚಿಲ್ಲಿ ಅಥವಾ ಮಶ್ರೂಮ್ 65ನ ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನೀವು ಆ್ಯಸ್ ಎ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಆಗೂ ತೊಗೊಬೋದು, ಅಥವಾ ನೀವು ಆ್ಯಸ್ ಎ ಸೈಡ್ ಡಿಶ್ ಆರು ತೊಗೊಬೋದು. ಇದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 3 ಟೇಬಲ್ ಚಮಚದಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ 3 ಟೇಬಲ್ ಚಮಚದಷ್ಟು ಕಾರ್ನ್ಫ್ಲೋರ್ಗೆ 2 ಟೇಬಲ್ ಚಮಚದಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಈಗ ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಹಾಕಿದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪನ್ನ ಆದಷ್ಟು ಸ್ವಲ್ಪ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ, ಏನಕ್ಕಂತಂದರೆ ಮಶ್ರೂಮ್ ಸ್ವಲ್ಪ ಉಪ್ಪನ್ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಂತರ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರು. ಇದು ಸ್ವಲ್ಪ ನಾನು ಸ್ಪೈಸಿಯಾಗಿ ಮಾಡ್ತಾ ಇದ್ದೀನಿ, ನಿಮ್ಮ ಹೆಸ್ರನ್ನೇ ಗೊತ್ತು ಮಶ್ರೂಮ್ ಚಿಲ್ಲಿ ಅಂತ. ಹಾಗಾಗಿ ನಾನು ಇಲ್ಲಿ 1 ಟೇಬಲ್ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಇವತ್ತು ಆಚಿ ಅವ್ರದ್ದು ಫಿಶ್ ಫ್ರೈ ಮಸಾಲ ಬರುತ್ತೆ ನೋಡಿ, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲೂ ಬೇಡ ಅಂತಂದರೆ ನೀವು ಖಂಡಿತಾಗ್ಲೂ ಸ್ಕಿಪ್ ಮಾಡ್ಕೊಬೋದು. ಇದ್ರ ಬದಲು ನೀವು ಫುಡ್ ಕಲರೆಲ್ಲ ಆ್ಯಡ್ ಮಾಡಿಕೊಂಡು ಸಹ ಯೂಸ್ ಮಾಡ್ಬೋದು. ಇದು 1 ಟೇಬಲ್ ಚಮಚದಷ್ಟು ನಾನು ಫಿಶ್ ಫ್ರೈ ಮಸಾಲ ಆ್ಯಡ್ ಮಾಡಿದ್ದೀನಿ. ನಂತರ 1/4 ಟೀ ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ನಾವೇನು ಮಾಡಬೇಕು, ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ನೀರನ್ನು ಹಾಕ್ಕೊಂಡು ಕಲಸ್ಕೊಬೇಕು. ಒಂದು ನೆನ್ಪಿಟ್ಕೊಳ್ಳಿ, ನೀರನ್ನು ಒಂದೇ ಸಲ ಡಂಪ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೀವು ಕಲಿಸ್ತಾ ಇರಬೇಕಾದ್ರೇ ಗೊತ್ತಾಗುತ್ತೆ, ಅದು ನಿಮಗೆ ಕೈಗೆ ಅಂಟುತ್ತೆ, ಈ ರೀತಿ ಅಂಟು ಬರಬೇಕು ನಿಮ್ಮ ಕೈಗೆ. ಅಲ್ಲಿ ತನಕನೂ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ನೋಡಿ. ಈ ರೀತಿ ನೀಟಾಗಿ ಕೈಗೆ ಅಂಟಿಸ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೂ 1 ಟೇಬಲ್ ಚಮಚದಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಬೋದು. ಈಗ ನಾನೇನು ಈ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ, ಇದು ಟೋಟಲು 2 ಪ್ಯಾಕೆಟ್ಸ್ ಆಫ್ ಮಶ್ರೂಮ್ಗೆ ಇದು ಸರಿ ಹೋಗುತ್ತೆ ನೋಡಿ. ಮಸಾಲೆ ರೆಡಿ ಇದೆ. ಈಗ ನಾನು ಮಶ್ರೂಮ್ನ ದೊಡ್ಡ ಸೈಜ್ ಇರೋಂಥ ಮಶ್ರೂಮ್ನ 4 ಭಾಗ ಮಾಡಿದ್ದೀನಿ, ಚಿಕ್ಕ ಸೈಜ್ ಇರೋಂಥ ಮಶ್ರೂಮ್ನ 2 ಭಾಗ ಮಾಡಿ ಚೆನ್ನಾಗಿ ತೊಳೆದು ಒಂದು ಸ್ಟ್ರೈನರಲ್ಲಿ ನೀರೆಲ್ಲ ಡ್ರೈನ್ ಆಗೋದಕ್ಕೆ ಬಿಟ್ಟಿದೆ ನೋಡಿ. ಮಶ್ರೂಮು ಕಂಪ್ಲೀಟಾಗಿ ನೀರೆಲ್ಲ ಹೋಗಿದೆ. ಈಗ ಇದನ್ನು ಈ ಮಸಾಲೆ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಈ ರೀತಿ ನೀಟಾಗಿ ಕೋಟ್ ಮಾಡಿಬಿಟ್ಟು ಇದೇನಿಲ್ಲ ಅಂತ ಹೇಳಿದ್ರು ಒಂದು 5 ರಿಂದ 10 ನಿಮಿಷಗಳ ಕಾಲ ನೆನೆಸಿ, ತುಂಬ ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ ಸಾಕು. ಎಣ್ಣೆ ಕಾಯೋದಷ್ಟರಲ್ಲಿ ಇದು ನೆಂದರೆ ಸಾಕು, ಇದು ಫಟಾಫಟ್ ಅಂತ ಆಗುತ್ತೆ. ಈಗ ನೋಡಿ 5 ನಿಮಿಷ ಆಗಿದೆ, ಈ ಕಡೆ ಎಣ್ಣೆನೂ ಚೆನ್ನಾಗಿ ಕಾದಿದೆ. ಎಣ್ಣೆನ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕಾಯಿಸ್ಕೊಂಡಿದ್ದೀನಿ. ಈಗ ಗ್ಯಾಸ್ನ ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಮಶ್ರೂಮ್ನ ನಾವು ಲೈಟಾಗಿ ಇರುತ್ತೆ ಒಂದೊಂದಾಗಿ ಬಿಡಿಯಾಗಿ ಹಾಕ್ಕೊಳ್ತಾ ಬರಬೇಕು. ನೋಡ್ತಾ ಇರ್ಬೋದು ಎಣ್ಣೆ ಪರ್ಫೆಕ್ಟಾಗಿ ಕಾದಿದೆ. ಈಗ ಮಶ್ರೂಮ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ತುಂಬ ಒಂದೇ ಸಲ ಮಶ್ರೂಮ್ನ ಡಂಪ್ ಮಾಡಿದ್ರೆ ಅದೇನಾಗುತ್ತೆ, ಒಂದಕ್ಕೊಂದು ಕಚ್ಕೊಳ್ಬಿಡುತ್ತೆ. ಹಾಗಾಗಿ ನೀವು ಮಸಾಲೆನೂ ನೋಡ್ತಾ ಇರ್ಬೋದು ಲೈಟಾಗೇ ಇದೆ, ಯಾಕಂದರೆ ತುಂಬ ಜಾಸ್ತಿ ನೀವು ಮಸಾಲೆ ಹಾಕ್ತು ಅಂತ ಹೇಳಿದ್ರೆ ಇದು ಒಂಥರ ಪಕೋಡ ಟೈಪ್ ಆಗಿಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಲೈಟಾಗಿ ಇದೇ ರೀತಿಯೇ ಇರಲಿ ನೋಡಿ. ಈ ರೀತಿ ಒಂದೊಂದಾಗಿ ಬಿಡಿಯಾಗಿ ಹಾಕ್ಕೊಂಡು ಇದನ್ನು ನಾವೇನು ಮಾಡಬೇಕು, ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಎಲ್ಲ ಕಡೆ ಹೊಂಬಣ್ಣ ಬರಬೇಕು, ಆ ರೀತಿ ನಾವು ಇದನ್ನು ಡೀಪ್ ಫ್ರೈ ಮಾಡೋಣ. ಇದು ಇದರಲ್ಲಿರೋ ಎಣ್ಣೆಯಲ್ಲಿರೋ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಇದು ಎರಡೂ ಕಡೆ ನೀಟಾಗಿ ಕುಕ್ ಆಗಬೇಕು. ಈ ರೀತಿ ಎರಡೂ ಕಡೆ ನೀಟಾಗಿ ಇದನ್ನು ಉಲ್ಟ ಪಲ್ಟ ಮಾಡಿಕೊಂಡು ಮಶ್ರೂಮ್ನ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಣ್ಣೆ ಆಲ್ಮೋಸ್ಟ್ ಅಲ್ಲೂ ಫುಲ್ಲು ಗುಳ್ಳೆಗಳೆಲ್ಲ ಕಮ್ಮಿ ಆಗಿದೆ, ಮಶ್ರೂಮು ಸಹ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ನಾನು ಇದನ್ನು ತೆಗೆದು ನಾನು ಒಂದು ಟಿಶ್ಯೂ ಪೇಪರ್ಗೆ ಆಯಿಲ್ ಅಬ್ಸರ್ವ್ ಆಗೋದಕ್ಕೆ ಇಟ್ಕೊಳ್ತೀನಿ. ಇದು ಒಂದು ಸಲ ಆಯಿಲ್ ಎಲ್ಲ ಹೋದ್ಮೇಲೆ ಇದನ್ನು ನೀವು ಸರ್ವ್ ಮಾಡ್ಬೋದು ನೋಡಿ. ಇದನ್ನು ನೀವು ಟೀ ಟೈಮ್ ಸ್ನ್ಯಾಕ್ಸ್ ಆದ್ರು ತೊಗೊಬೋದು, ಅಥವಾ ನೀವು ಇದನ್ನು ಅನ್ನ ರಸಮ್ ಅನ್ನ ಸಾಂಬಾರ್ ಜೊತೆನಾದ್ರೂ ತಿನ್ಬೋದು. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅಲಾಟ್ ಫಾರ್ ವಾಚಿಂಗ್.